ಎಸ್ ಈಗಾಗಲೇ ಹೇಳ್ತಾ ಇದ್ವಿ ಹಾಸನದ ಟಿಕೆಟ್ ಯಾರಿಗೆ ಸಿಗುತ್ತೆ ಜೆಡಿಎಸ್ ನಲ್ಲಿ ಬಿಜೆಪಿ ಕನ್ಫರ್ಮ್ಡ್ ಆಗಿದೆ ಅಲ್ವೇ ಹಾಲಿ ಶಾಸಕರಿದ್ದಾರೆ ಪ್ರೀತಮ್ ಗೌಡರು ಇದ್ದಾರೆ ಆದರೆ ಅವರ ವಿರುದ್ಧ ತೊಡೆ ತಟ್ಟಬೇಕು ಅಂತಾನೆ ರೇವಣ್ಣ ಕುಟುಂಬ ಕೂಡ ಸೆಡ್ ಹೊಡಿತಾನೆ ಇದೆ ಎಷ್ಟು ದಿನಗಳಿಂದ ಹಲವು ದಿನಗಳಿಂದ ಆದರೆ ಸಾಮಾನ್ಯ ಕಾರ್ಯಕರ್ತರಿಗೆ ನಾವು ಟಿಕೆಟ್ ಕೊಡಬೇಕು ಅನ್ನೋದು ಎಚ್ಡಿಕೆಯ ಒಂದು ವಾದ ಹಾಗಾಗಿ ಏನ್ರಿ ಆಗುತ್ತೆ ಇದು ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಒಂದು ದೊಡ್ಡ ಗೊಂದಲ ಆಗಿದೆ ಹಾಸನ ಟಿಕೆಟ್ ಭವಾನಿಗೂ ಬೇಡ ಸ್ವರೂಪಕ್ಕೂ ಬೇಡ ಮತ್ತೆ ಇನ್ಯಾರಿಗೆ ಹಾಸನ ಹೊಳೆ ನರಸೀಪುರ ಎರಡೂ ಕಡೆ ನನಗೆ ಟಿಕೆಟ್ ಕೊಡಿ ಅಂತ ಹೊಸ ಬಾಣ ಇದೇನು ತುಂಬಾ ಹೊಸ ಸುದ್ದಿ ಅಲ್ಲ ಈ ಮುಂಚೆ ಇಂತಹ ಒಂದು ಪ್ರಯತ್ನಗಳು ನಡೆಯತಾ ಇದ್ವು ಎರಡೂ ಕಡೆ ಸ್ಪರ್ಧೆಗೆ ಬೇಡಿಕೆ ಇಟ್ರ ಯಾರು ಎಚ್ ಡಿ ರೇವಣ್ಣ ಟಿಕೆಟ್ ಗಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಬಳಿ ಬಿಗಿ ಪಟ್ಟನ್ನ ಹಿಡಿತಾ ಇದ್ದಾರೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಹಾಸನ ಕ್ಷೇತ್ರದ ಟಿಕೆಟ್ ಇಲ್ಲಿ ಹಾಸನ ಅಂದ್ರೆ ಸ್ವರೂಪ್ ಪ್ರಕಾಶೋ ಭವಾನಿ ರೇವಣ್ಣನೋ ಎಚ್ ಡಿ ರೇವಣ್ಣನೋ ಅನ್ನೋದಕ್ಕಿಂತ ಹೆಚ್ಚಾಗಿ ಜೆ ಡಿ ಎಸ್ ಅನ್ನುವ ಒಂದು ಭದ್ರಕೋಟೆ ಪ್ರತಿಷ್ಠೆ ಎಲ್ಲವೂ ಕೂಡ ಇದೆ ಆದರೆ ಅಲ್ಲಿ ಸದ್ಯಕ್ಕೆ ಹಾಲಿ ಶಾಸಕರು ಯಾರು ಭಾರತೀಯ ಜನತಾ ಪಕ್ಷದವರು ಹೀಗಾಗಿ ಯಾಕ್ರಿ ನಮ್ಮ ಅಧಿಪತ್ಯವನ್ನು ಇಲ್ಲಿ ಬಿಟ್ಕೊಡಬೇಕು ಯಾಕ್ರಿ ನಮ್ಮ ಭದ್ರಕೋಟೆಯಲ್ಲಿ ಬೇರೆಯವ್ರನ್ನ ಸೇರಿಸ್ಕೊಳ್ಬೇಕು ನಮ್ಮ ಜನರಿಗೆ ನಮ್ಮ ಜನನೇ ಇರಲಿ ನಮ್ಮ ಜನನಾಯಕರೇ ಇರಲಿ ಅನ್ನುವ ಒಂದು ವಾದ ಸಹಜವಾಗಿ ಆ ಕುಟುಂಬಕ್ಕೆ ಇದೆ ಈಗ ಎರಡು ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿದರೆ ಕಥೆ ಏನು ಯಾವ ರಾಜಕಾರಣದಲ್ಲಿ ಆ ಸ್ಟ್ರಾಟಜಿಗಳನ್ನು ಪರ್ಮಿಟೇಷನ್ ಕಾಂಬಿನೇಷನ್ಸ್ನ ಲೆಕ್ಕ ಹಾಕ್ತಾ ಹೋದರೆ ನಿಜಕ್ಕೂ ತಲೆ ಕೆಟ್ಟು ಹೋಗುತ್ತೆ ಹಾಗಾಗಿನೇ ರಾಜಕಾರಣ ಅಯ್ಯಪ್ಪ ಬೇಡಪ್ಪ ಅಂತ ಹೇಳ್ತಿರ್ತಾರೆ ಈ ಹೈರಾಣ ಆಗಿದ್ದಾರೆ ನೋಡಿ ಹಣ್ಣುಗಾಯಿ ನೀರ್ಗಾಯಿ ಆಗಿದ್ದಾರೆ ನೋಡಿ ಅವರಿಗೆಲ್ಲ ಯಾವುದು ಕಡಿಮೆ ಇರುತ್ತೆ ಅಲ್ವೇ ಐಷಾರಾಮಿ ಜೀವನವನ್ನು ನಡೆಸ್ತಾ ಇರ್ತಾರೆ ಜವಾಬ್ದಾರಿಯೂ ಅಷ್ಟೇ ಜಾಸ್ತಿ ಇರುತ್ತೆ ಅದರಲ್ಲೂ ಈ ಪ್ರತಿಷ್ಠೆ ಪವರು ಅಧಿಕಾರ ಅಂತ ಬಂದಾಗ ಬಹಳ ಬಹಳ ತಲೆ ಕೆಡಿಸ್ಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಮೋರ್ ಪ್ರಾಫಿಟ್ ಮೋರ್ ರಿಸ್ಕ್ ನಿಮಗೆ ಜಾಸ್ತಿ ಲಾಭ ಬೇಕು ಅಂದರೆ ಜಾಸ್ತಿ ರಿಸ್ಕ್ ತೆಗೆದುಕೊಳ್ಬೇಕು ಅಂತ ಹೇಗೆ ವ್ಯವಹಾರದಲ್ಲಿ ಮಾತನಾಡ್ತೀವೋ ಅದೇ ರೀತಿ ಇಲ್ಲೂ ಕೂಡ ಅದೇ ವಾತಾವರಣ ನಿರ್ಮಾಣ ಆಗಿದೆ ಮೊದಲು ಗೆಲ್ಲೋಣ ರೀ ಆಮೇಲೆ ಯಾರಿಗೆ ಕ್ಷೇತ್ರ ಬಿಟ್ಕೊಡ್ಬೇಕು ಅನ್ನೋದು ನಿರ್ಧಾರ ಮಾಡೋಣ ಅಲ್ವೇ ಅಯ್ಯೋ ಗೆಲ್ಲಬೇಕು ಅಂದರೆ ಒಮ್ಮತ ಮೂಡಬೇಕು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಏನಾದರೂ ಆಗುತ್ತೆ ಎರಡು ಕ್ಷೇತ್ರಗಳ ಬೇಡಿಕೆಗೆ ಬುದ್ಧಿವಾದ ಹೇಳಿದ್ದಾರೆ ಯಾರು ಮಾಜಿ ಪ್ರಧಾನಿ ಹಿರಿಯರು ಜೆ ಡಿ ಎಸ್ನ ವರಿಷ್ಠರು ಎಚ್ ಡಿ ದೇವೇಗೌಡರು ಎರಡು ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿದರೆ ಖಂಡಿತವಾಗಲೂ ಉಪಚುನಾವಣೆ ನಿರ್ಮಾಣವಾಗುತ್ತೆ ಅಲ್ವೇ ಆದರೆ ಮತ್ತೆ ಟಿಕೆಟ್ ಜಟಾಪಟಿ ನಡೆದೇ ನಡೆಯುತ್ತೆ ಹೀಗಾಗಿ ಎರಡು ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡೋದು ಬೇಡ ಅಂತ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ ಅಲ್ವೇ ಹೀಗಾಗಿ ಅವ್ರಿಗೆ ಒಂದು ಗೊತ್ತಾಗ್ತಾ ಇಲ್ವಾ ಏನಾಗ್ತಾ ಇದೆ ಅಂಥೇಳಿ ಕ್ಲಾರಿಟಿ ಇಲ್ಲ ಖಂಡಿತ ಇಲ್ಲ ಆದರೆ ಅವರವ್ರದ್ದೇ ಆದಂಥ ಲೆಕ್ಕಾಚಾರಗಳಿದ್ದಾವೆ ಹೀಗೆ ಮಾಡಿದರೆ ಹಾಗಾಗುತ್ತೆ ಹಾಗೆ ಮಾಡಿದರೆ ಹೀಗಾಗುತ್ತೆ ಅನ್ನುವ ಫ್ಯೂಚರಿಸ್ಟಿಕ್ ಪ್ಲಾನ್ಸ್ಗಳು ನಡೀತಾ ಇದ್ದಾವೆ ಆದರೆ ಏನನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಬಹಳ ಬಹಳ ತಲೆನೋವಾದಂಥ ಸಂಗತಿಯಾಗಿದೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರೂಪೇಶ್ ಬೈಂದೂರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ವಿಶ್ಲೇಷಣೆ ಕ್ಲಾರಿಟಿ ನೀಡ್ತಾರೆ ಓಕೆ ರೂಪೇಶ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಪವರ್ ವಾರ್ನಲ್ಲಿ ಬಹುಶಃ ನಮಗೆ ಈ ರಾಮಾಯಣ ಮಹಾಭಾರತ ಯುದ್ಧದಲ್ಲಿ ಹೇಗೆ ಸೇನಾನಿಗಳು ಎಲ್ಲ ಕಟಿಬದ್ರಾಗಿರ್ತಿದ್ರು ಯಾವ ರೀತಿ ಸ್ಟ್ರಾಟಜಿಗಳನ್ನ ಮಾಡ್ತಿದ್ರು ಅದನ್ನು ಮೀರಿಸುವಂಗಿದೆಯಾ ಈ ಜೆ ಡಿ ಎಸ್ನ ಟಿಕೆಟ್ ಕಗ್ಗಂಟು ಏನು ಹೇಳ್ತೀರಿ ಗುಡ್ ಮಾರ್ನಿಂಗ್ ರಾಘವ್ ಇಲ್ಲಿ ಆ ಜೆ ಡಿ ಎಸ್ ಕಗ್ಗಂಟು ಬಿಡಿಸ್ಲಿಕ್ಕೆ ಆಗ್ತಾನೆ ಇಲ್ಲ ಯಾಕಂದ್ರೆ ಹಾಸನ ಒಂದು ಸಾಕಷ್ಟು ಸಮಸ್ಯೆಗಳನ್ನ ಕೊಡ್ತಾ ಇದೆ ಯಾಕಂದ್ರೆ ದೇವೇಗೌಡರು ಸುದೀರ್ಘ ವರ್ಷಗಳ ತಮ್ಮ ರಾಜಕೀಯ ಜೀವನದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಬಿಕ್ಕಟ್ಟನ ಬಗೆಹರಿಸಿ ತುಂಬಾ ಬಿಕ್ಕಟ್ಟನ ಬಗೆಹರಿಸ್ತಾರೆ ಆದ್ರೆ ಈ ಬಿಕ್ಕಟ್ಟು ಬಗೆಹರಿಸಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತಾ ಇದೆ ಒಂದೇ ಹೆಟ್ಟಿಗೆ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಹಾಸನದಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡೋದಿಲ್ಲ ಅಂತಲ್ಲಿ ಒಂದೇ ಕಂಡಾಸ ಅಂತ ಹೋಗಿ ಹೇಳಿದ್ರೆ ಒಂದಿಷ್ಟು ಸಮಸ್ಯೆಗಳು ಕ್ರಿಯೇಟ್ ಮಾಡ್ಕೊಂಡಾಗುತ್ತೆ ಅಂತ ದೇವೇಗೌಡರಿಗೂ ಕೂಡ ಗೊತ್ತು ಹೀಗಾಗಿ ಆ ಸಮಸ್ಯೆ ಬಗೆಹರಿಸಲಿಕ್ಕೆ ಆಗೋದಿಲ್ಲ ನಿನ್ನೆ ಮೊನ್ನೆ ಒಂದು ಸಂದರ್ಭದ ವೇಳೆಯಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಹೇಳ್ತಾರೆ ಆವಾಗ ಒಂದ್ ಮಂತ್ ಗೆ ಅದು ಬರುತ್ತೆ ಇಲ್ಲಿ ಭವಾನಿ ರೇವಣ್ಣ ಮನೆಯಿಂದ ಸಭೆಯಿಂದ ಹೊರಗೆ ಹೋಗ್ತಾರೆ ಅದಾದ ನಂತರ ಪುನಃ ನಿನ್ನೆ ಎಚ್ ಡಿ ರೇವಣ್ಣ ಅವರು ಒಂದ್ ಸೂತ್ರಗಳನ್ನ ತಗೊಂಡು ಬಂದಿದ್ರು ಯಾಕಂದ್ರೆ ನೀವು ಹೇಳೋದೀಗ ಭವಾನಿ ರೇವಣ್ಣಗೆ ಏನಾದ್ರು ಟಿಕೆಟ್ ಕೊಟ್ರೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಇನ್ಫ್ಲೂಯೆನ್ಸ್ ಆಗತ್ತೆ ಅಂತ ಹೇಳಿ ಸದ್ಯ ಚುನಾವಣೆ ವೇಳೆಯಲ್ಲಿ ನನಗೆ ಎರಡು ಕ್ಷೇತ್ರಗಳು ಸ್ಪರ್ಧೆ ಮಾಡ್ತಾನೆ ಆ ಕ್ಷೇತ್ರವನ್ನ ಗೆಲ್ತೇನೆ ಯಾಕಂದ್ರೆ ಆ ಕ್ಷೇತ್ರ ರೂಪೇಶ್ ಈಗ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡೋ ಬದಲು ಎಚ್ ಡಿ ರೇವಣ್ಣ ಅವರಿಗೆ ಕೊಟ್ಬಿಟ್ರೆ ಏನ್ ಲಾಜಿಕ್ ಚೇಂಜ್ ಆಗುತ್ತೆ ಅಂದ್ರೆ ಅಲ್ಲಿಯ ಜನರ ಅಭಿಪ್ರಾಯ ಏನಾದ್ರು ಬದಲಾಗತ್ತಾ ಯಾವ ಕಾರಣಕ್ಕಾಗಿ ಎಚ್ ಡಿ ರೇವಣ್ಣ ಅವರು ಸ್ಪರ್ಧೆ ಮಾಡಬೇಕು ಅಂತ ಅವ್ರು ಬಯಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ವಾಟ್ ಮೈಟ್ ಬಿ ದ ರೀಸನ್
ಇಲ್ಲಿ ಎಚ್ ಡಿ ರೇವಣ್ಣ ಅವರು ಸ್ಪರ್ಧೆಯನ್ನ ಮಾಡಿದ್ರೆ, ಯಾಕಂದ್ರೆ ಹಾಸನ ಅಂತ ಹೇಳಿದ್ರೆ ಹಾಸನಕ್ಕೆ ಮೆಡಿಕಲ್ ಕಾಲೇಜುಗಳು ಇರ್ಬೋದು, ಹಾಸನ ಬೆಂಗಳೂರು ಹಾಸನ ಹೆದ್ದಾರಿ ಇರ್ಬೋದು, ಆ ರೀತಿ ಸಾಕಷ್ಟು ಯೋಜನೆಗಳನ್ನ ಹಾಸನಕ್ಕೆ ತಂದಿದ್ದಾರೆ. ಹೀಗಾಗಿ ಹಾಸನ ಜನರು ಎಚ್ ಡಿ ರೇವಣ್ಣ ಅವರನ್ನ ಒಪ್ಪಿಕೊಂಡಷ್ಟು ಸುಲಭವಾಗಿ ಭವಾನಿ ರೇವಣ್ಣ ಅವ್ರು ಒಪ್ಕೊಳ್ಳಲ್ಲ ಅಂತ ಹೇಳಿ. ಅದೇ ರೀತಿಯಾಗಿ ಭವಾನಿ ರೇವಣ್ಣ ಅಂತ ಹೇಳಿದ್ರೆ ಸ್ಪರ್ಧೆ ಆಗುತ್ತೆ, ಸ್ಪರ್ಧೆ ಆಗುತ್ತೆ. ಗ್ರೌಂಡ್ ರಿಪೋರ್ಟ್ ನ ಗಮನಿಸೋದಾದ್ರೆ, ಗ್ರೌಂಡ್ ರಿಯಾಲಿಟಿ ಗಮನಿಸೋದಾದ್ರೆ, ಎಚ್ ಡಿ ರೇವಣ್ಣ ಅವರಿಗೆ ಅತಿ ಹೆಚ್ಚು ಬೆಂಬಲ ಇದೆಯಾ, ಸ್ವರೂಪ್ ಪ್ರಕಾಶ್ ಅವರಿಗೆ ಬೆಂಬಲ ಇದೆಯಾ, ಅಥವಾ ಭವಾನಿ ರೇವಣ್ಣ ಅವರಿಗೆ ಬೆಂಬಲ ಇದೆ ಅಂತ ಅನ್ಸುತ್ತಾ? ಅಲ್ಲಿಯ ಟಾಕ್ ಗಮನಿಸಿದ್ರೆ ಸುಮ್ಮನೆ ಒಂದು ಲೈನ್ ಅಲ್ಲಿ ಹೇಳಬಹುದಾ ಅಥವಾ ಹೇಳಕ್ ಕಷ್ಟನಾ ರೂಪೇಶ್? ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಒಂದೊಂದು ರಿಪೋರ್ಟ್ ಅಲ್ಲಿ ಒಂದೊಂದು ತರ ಇದೆ. ಎಚ್ ಡಿ ರೇವಣ್ಣ ಅವರ ವಾದ ಇಲ್ಲಿ ಸ್ವರೂಪ್ಗೆ ಗೆಲ್ಲೋ ವಾತಾವರಣಗಳಿಲ್ಲ, ಯಾಕಂದ್ರೆ ಕಳೆದ ಬಾರಿ ಅವರ ತಂದೆ ನಿಂತಾಗಲೇ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ, ಹೀಗಾಗಿ ಮೊದಲ ಬಾರಿ ಬಿಜೆಪಿ ಕಾಲ ತರಲಿಕ್ಕೆ ಅವಕಾಶ ಆಯ್ತು ಅಂತ ಹೇಳಿ ರೇವಣ್ಣ ಅವ್ರು ಹೇಳ್ತಾ ಇದ್ರೆ. ಎಚ್ ಡಿ ಕುಮಾರಸ್ವಾಮಿ, ನಾನೊಂದು ಸರ್ವೆ ಮಾಡ್ತಿದ್ದೀನಿ, ಆ ಸರ್ವೆಯಲ್ಲಿ ಸ್ವರೂಪ್ಗೆ ತುಂಬಾನೇ ಚೆನ್ನಾಗಿ ಆ ಕ್ಷೇತ್ರ ಇದೆ, ಯಾಕಂದ್ರೆ ಎಲ್ಲಾ ಕೂಡ ಅಲ್ಲಿ ದಾಸ ಒಕ್ಕಲಿಗರು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಬೆಂಬಲಿಸ್ತಾರೆ. ಅದೇ ರೀತಿಯಾಗಿ ರೇವಣ್ಣ ಅವರ ಸಹಕಾರ, ಭವಾನಿ ರೇವಣ್ಣ ಅವರ ಸಹಕಾರ ಕೊಟ್ರೆ ತುಂಬಾ ದೊಡ್ಡ ಮಟ್ಟದ ಲೀಡಿಂದ ಗೆಲ್ಲಬಹುದು ಅಂತ ಹೇಳಿ ಹೇಳ್ತಾರೆ. ಸದ್ಯದ ವಾತಾವರಣ ಬಿಜೆಪಿ ಪರ, ಅಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್, ಬಿಜೆಪಿ ಮತ್ತೆ ಜೆಡಿಎಸ್ ಎರಡು ಮಧ್ಯೆ ಟಫ್ ಫೈಟ್ ಇದ್ರು ಕೂಡ ಅಲ್ಲಿ ಯಾವ ರೀತಿ ಚುನಾವಣೆ ಸಮಯದಲ್ಲಿ ಯಾವ ರೀತಿ ಯಾರು ಓಡ್ತಿರ್ತಾರ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಏನೋ ಸ್ವರೂಪ್ಗೆ ಟಿಕೆಟ್ ಕೊಟ್ಟು ಭವಾನಿ ರೇವಣ್ಣ ಮತ್ತೆ ಎಚ್ ಡಿ ರೇವಣ್ಣ ಸಹಕಾರ ಕೊಟ್ಟಿಲ್ಲ, ಯಾರೇ ಸ್ಪರ್ಧೆ ಮಾಡಿದ್ರು ಕೂಡ ಅಲ್ಲಿಯ ಜನರ ಸಹಕಾರ, ಮತದಾರರ ಸಹಕಾರ ಖಂಡಿತವಾಗ್ಲೂ ಬೇಕೇ ಬೇಕಾಗುತ್ತೆ. ಅಬ್ಸೊಲ್ಯೂಟ್ಲಿ ರೈಟ್. ಥ್ಯಾಂಕ್ ಯು ರೂಪೇಶ್.